ಕಸ ಅಂದರೆ ಮುನ್ಸಿಪಾಲಿಟೀಸ್ ಜಾಬ್ ನಾನು ಕೊಟ್ಬಿಡ್ತೀನಿ ಇಟ್ಸ್ ಐ ಪೇ ಟೆಸ್ ಎಸ್ ಐ ಪೇ ಟ್ಯಾಕ್ಸಸ್ ಎಲ್ಲ ಅವ್ರು ನೋಡ್ಕೊಳ್ಳಿ ದೇ ಹ್ಯಾವ್ ಸೋ ಮಚ್ ಬಡ್ಜೆಟ್ ಎಲ್ಲ ನೋಡ್ತಾರೆ ಅವರೇ ಮಾಡಲಿ ಸೊ ದಟ್ ಈಸ್ ವಾಟ್ ದಿ ಆಟಿಟ್ಯೂಡ್ ಇಸ್ ಮೀನಾಕ್ಷಿ ಮೀನಾಕ್ಷಿ ಅಂತ ಮೈ ನೇಬರ್ ಶೀ ಈಸ್ ಲೈಕ್ ವೆರಿ ನನ್ನ ಮೆಂಟರ್ ಅಂತ ಹೇಳ್ಬೋದು ಮೆತ್ತಿಗೆ ನನ್ನ ನೋಯಿಂಗ್ ಮೈ ಹೆಸಿಟೆನ್ಸಿ ಶಿ ನರ್ಚರ್ಡ್ ಮೀ ಸ್ಲೋಲಿ ಔಟ್ ಆಫ್ ಮೈ ಹೌಸ್ ಆ್ಯಂಡ್ ಶೀ ಸೆಡ್ ಇದೆಲ್ಲ ಮಾಡೋಣ ಅಂತ ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್

ನಾವಿನ್ನು ಸ್ಮಾಲ್ ಟೈಮರ್ಸ್ ಇನ್ನು ಬಿಗಿನ್ ಮಾಡ್ತಾ ಇದ್ದೀವಿ ಪಾಡ್ಕಾಸ್ಟಿಂಗ್ ಜರ್ನಿಯಲ್ಲಿ ಅವರು ಸಿಕ್ಕಾಪಟ್ಟೆ ಎಸ್ಟಾಬ್ಲಿಷ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಯಾರು ಏನು ಅಂತ ಹೇಳಕ್ ಮುಂಚೆ ಅವ್ರು ಏನು ಅಚೀವ್ ಮಾಡಿದ್ದಾರೆ ಅಂತಂದು ಸ್ವಲ್ಪ ಹೇಳಿಬಿಟ್ಟು ಅವ್ರು ಯಾರು ಅಂತ ಆಮೇಲೆ ತಿಳಿಸ್ಕೊಡ್ತೀನಿ ನಾನು ತಿಳಿಸ್ಕೊಡೋ ಅವಶ್ಯಕತೆ ಇರಲ್ಲ ಯಾಕಂದರೆ ಬೈದ ನೀವೇ ಗೆಸ್ ಮಾಡಿರ್ತೀರಾ ಅವ್ರು ಯಾರು ಅಂತ ಅವರೊಬ್ಬ ಟೆಡೆಕ್ ಸ್ಪೀಕರ್ ಇಷ್ಟಕ್ಕೆ ಅವ್ರದ್ದು ಮುಗೀತಾ ಅಂತಂದರೆ ಇಲ್ಲ ಫೋಬ್ಸ್ ಮ್ಯಾಗಝೀನಲ್ಲೂ ಸಹ ಅವರನ್ನು ಫೀಚರ್ ಮಾಡಿದ್ದಾರೆ ಆ್ಯಸ್ ಒನ್ ಆಫ್ ದ ಟಾಪ್ ಹಂಡ್ರೆಡ್ ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಅದು ಅಷ್ಟು ಸುಲಭದ ಕೆಲಸ ಅಲ್ಲ ಕಾಂಪೋಸ್ಟ್ ಕ್ವೀನ್ ಅಂತ ಕರೀತಾರೆ ಅವರನ್ನು ಮಿನಿಮಲಿಸ್ಟಿಕ್ ಲಿವಿಂಗಲ್ಲಿ ಬಹಳ ಟ್ರಸ್ಟ್ ಮಾಡಿರುವಂತಹ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಇವರದು ಅಪಾರ್ಟ್ ಫ್ರಮ್ ದಿಸ್ ಅವರು ಒಬ್ಬ ಅರ್ಬನ್ ಫಾರ್ಮರು ಸಹ ಇಷ್ಟೊದ್ಗಾಗಲೇ ನಿಮಗೆ ಗೊತ್ತಾಗಿರಬೇಕು ನಾನು ಯಾರ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೌದು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ತುಂಬ ಫೇಮಸ್ ಆಗಿರೋದು ಒಂದು ಹೆಸರಿಂದ ಏನಿರ್ಬೋದು ಹೇಳಿ ವಂ ರಾಣಿ ಅಂತಲೇ ಫೇಮಸ್ ಆಗಿರುವಂಥ ಮೂರ್ತಿ ಮ್ಯಾಮ್ ನಮ್ಮ ಜೊತೆಯಲ್ಲಿದ್ದಾರೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ ಆ್ಯಂಡ್ ಒಂದು ಸೌಭಾಗ್ಯ ಅನ್ಸುತ್ತೆ ಬಿಕಾಸ್ ಯಾಕೆ ಅನ್ಸುತ್ತೆ ಅಂದ್ರೆ ಮ್ಯಾಮ್ ಏನನ್ನ ನಾವು ಬೇಡ ಅಂತ ಜೀವನದಲ್ಲಿ ಅಂದ್ಕೊಂಡಿರ್ತೀವೋ ಅದರಿಂದ ನೀನು ಯಾವ ಸಮೃದ್ಧಿಯಾಗಿ ನೀನೇನೋ ಒಂದು ಕ್ರಿಯೇಟ್ ಮಾಡ್ಬೋದು ಅಂತ ಒಂದು ಯುದ್ಧಕ್ಕೆ ನಡ ನಡಿಬೇಕು ಅಂತ ನಿಂತಿರುವಂಥ ನೀವು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ ಇಟ್ಸ್ ಅ ಗ್ರೇಟ್ ಆನರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ನಾಗಮಣಿ ನಾನು ಹೇಗ್ ಶುರು ಮಾಡೋದು ಐ ಸಚ್ ಹ್ಯೂಮಂಗಸ್ ಪರ್ಸನಾಲಿಟಿ ಮ್ಯಾಮ್ ಬಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋವಾಗ ಅರ್ಥ ಆಯ್ತು ಯಾವ ರೀತಿಯಾಗಿ ನೀವು ಬಿಗೇನ್ ಮಾಡಿದೀರಾ ಅಂತ ಸೊ ನನ್ನ ಹಸ್ಬೆಂಡ್ ಒಂದ್ ಸಜೆಷನ್ ಇತ್ತು ನೀವು ಬಂದಾಗಿ ಹಾಡು ಹಳೇ ಹಾಡು ಹಳೆ ಸಿನಿಮಾದ ಹಾಡು ಬಟ್ ನೀನ್ ಹಾಡಬೇಕು ಅಂತ ಅದನ್ನ ಎರಡೇ ಎರಡು ಸಾಲುಗಳನ್ನ ಹಾಡಿ ನಾನು ಶುರು ಮಾಡ್ತೀನಿ ಮ್ಯಾಮ್ ಹ್ಮ್

ಅಣ್ಣಗಳಿರ ನೀವು ಕೇಳಿರಯ್ಯಾ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ ತುಂಬ ಚೆನ್ನಾಗಿದೆ ಮಚ್ ಬಿಗ್ ಮೀನಿಂಗ್ ಇನ್ ಮೈ ಲೈಫ್ ನಿಮ್ಮ ಮೀನಿಂಗ್ಫುಲ್ ಆಗಿದೆ ಅಂಡ್ ಪ್ರತಿಯೊಬ್ಬರ ಜೀವನದಲ್ಲೂ ಮಣ್ಣಿಂದನೇ ಆಗಿರೋದು ಈ ಕಾಯ ಕಾಯ್ದು ಇದನ್ನೆಲ್ಲೋ ಮರ್ತು ಬಿಟ್ಟಿದ್ದೀವಿ ಈ ಒಂದು ರ್ಯಾಟ್ ರೇಸಲ್ಲಿ ನಿಮ್ಗೆ ಬಂದಾಗ ಮಾತಾಡಿದಾಗ ಆ ರ್ಯಾಟ್ ರೇಸಲ್ಲಿ ಸಿಕ್ಕಾಕೊಂಡು ಅಥವಾ ಒಂದು ಕೊಳ್ಳು ಭಾಗ ಸಂಸ್ಕೃತಿ ಅಂತಾರೆ ಅಂದರೆ ಕನ್ ಕನ್ಸ್ಯೂಮರಿಸ್ಟಿಕ್ ಸೊಸೈಟಿಯಲ್ಲಿ ಸಿಕ್ಕಾಕೊಂಡು ವ್ಯರ್ ಎಲ್ಲೋ ಅದರಿಂದ ದೂರ ಹೊಟ್ಟೋಗಿದ್ದೀವಿ ವಾಪಸ್ ಎಳ್ಕೊಂಬರೋ ಪ್ರಯತ್ನ ನಿಮ್ಮದು ಇದರಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಕೈ ಜೋಡಿಸ್ಬೇಕು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿರಬೇಕು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಾ ಸೊ ಬಿಗಿನ್ ಮಾಡುವಾಗ ಮ್ಯಾಮ್ ನಂದು ಫಸ್ಟು ಆ್ಯಕ್ಚುಲಿ ನನ್ನ ಮನಸ್ಸಿಗೆ ಭಾಳ ಇಷ್ಟ ಆಗಿದ್ದು ನೀವು ರೀಸೆಂಟಾಗಿ ಮಾತಾಡಿರೋ ಒಂದು ಶೋ ಅಲ್ಲಿ ಅವ್ರು ಹೇಳಿದ್ರು ತ್ರೀ ಆರ್ಸ್ ತ್ರೀ ಆರ್ಸ್ ಅಂತಂದರು ನೀವು ಅಂದರೆ ಫೋರ್ ಆರ್ ಫಸ್ಟ್ ರೆಫ್ಯೂಸ್ ಅಂತಂದ್ರಿ ಇದ್ರ ಬಗ್ಗೆ ಪ್ಲೀಸ್ ಲೆಟ್ ಇಸ್ ನೋ ಲಿಟಲ್ ಅಬೌಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಧಿ ಕರೆಸಿದ್ದು ಮಾತಾಡಿದ್ದು ತುಂಬಾ ಖುಷಿ ಆಗುತ್ತೆ ನಿಮ್ಮ ಸ್ಟುಡಿಯೋಗೆ ಬಂದಿರೋದು ನಿಮ್ಮನ್ನ ಮೀಟ್ ಮಾಡಿದ್ದು ಸೊ ಎಸ್ ಬಿಕಾಸ್ ರೆಫ್ಯೂಸ್ ಮಸ್ಟ್ ಬಿ ಆನ್ ದ ಟಾಪ್ ಯಾಕೆಂದರೆ ನಾವು ಈ ಆ್ಯಸ್ ಯು ಸೆಟ್ ಕನ್ಸ್ಯೂಮರಿಸಮ್ ಲೈಫ್ ಸ್ಟೈಲ್ ಆ ಥರ ಇದೆ ಯಾಕೆಂದರೆ ಎಲ್ಲರೂ ಇತ್ತಕ್ಕೋ ಹತ್ತೋಕೋ ಇತ್ತೋಕೋ ಹತ್ತಕ್ಕೋ ಆ್ಯಂಡ್ ಆಲ್ಸೋ ಡಿಸ್ಪೋಸಬಲ್ ಏರಿಯಾ ವೇರ್ ಸಿಂಗಲ್ ಯೂಸ್ ಡಿಸ್ಪೋಸಬಲ್ಸ್ ತುಂಬ ಇದೆ ಸೊ ಅದು ಪೀಪಲ್ ಫರ್ಗೆಟ್ ದ್ಯಾಟ್ ದೇರ್ ಆರ್ ಸೋ ಮಚ್ ಆಫ್ ಅರ್ಥ್ಸ್ ರಿಸೋರ್ಸಸ್ ಯೂಸ್ಡ್

ನಾವು ಸ್ಟೈಲ್ ಯಾವ ಸ್ಟೈಲಲ್ಲಿ ಇದೀವೋ ಅದು ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ನಮ್ಮ ಭೂಮಿ ತಾಯಿ ಮೇಲೆ ಅಂತ ನಾವು ನೋಡೋದೇ ಇಲ್ಲ ಅದು ನೋಡೋ ನೋಡು ಇಂಪ್ಯಾಕ್ಟ್ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲ ಬದಲಾವ ಮಾಡ್ಬೋದು ವಿ ಆಲ್ ಕ್ಯಾನ್ ಚೇಂಜ್ ಬಿಕಾಸ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಒನ್ ಪ್ಲ್ಯಾನೆಟ್ ಈ ಒನ್ ಪ್ಲ್ಯಾನೆಟಲ್ಲಿ ನಾವು ಇಫ್ ವಿ ಡೋಂಟ್ ಸ್ಟಾರ್ಟ್ ರೆಫ್ಯೂಸಿಂಗ್ ಥಿಂಗ್ಸ್ ದಟ್ ಕ್ಯಾನ್ ಪೊಲ್ಯೂಟ್ ದಿಸ್ ಮದರ್ ಅರ್ತ್ ನಮ್ಮ ಭೂಮಿ ತಾಯಿನ ಪೊಲ್ಯೂಟ್ ಮಾಡೋದು ನಾವು ರೆಫ್ಯೂಸ್ ಮಾಡಲಿಲ್ಲ ಅಂದರೆ ಏನು ವಾಟ್ ಆರ್ ವಿ ಗಿವಿಂಗ್ ಹರ್ ಬ್ಯಾಕ್ ಶಿ ಇಸ್ ಗಿವನ್ ಅಸ್ ಎವ್ರಿಥಿಂಗ್ ಶಿ ಗಿವ್ಸ್ ಅಸ್ ಏರ್ ಟು ಬ್ರೀದ್ ವಾಟರ್ ಟು ಯುನೊ ವಿತೌಟ್ ವಾಟರ್ ವಿ ಕೆನಾಟ್ ಲಿವ್ ಆ್ಯಂಡ್ ಸಾಯಿಲ್ ಟು ಗ್ರೋ ಆ ಫುಡ್ ಮೂರು ನಾವು ಪೊಲ್ಯೂಟ್ ಮಾಡಿಬಿಟ್ರೆ ಇನ್ನು ಬರೋ ಪೀಳಿಗೆ ಏನು ಬಿಡ್ತೀವಿ ಅಂತ ಯೋಚನೆ ಮಾಡ್ತಾರ ಜನ ಇಲ್ವಾ ಅದು ಕಾನ್ಷಿಯಸ್ನೆಸ್ ಬಂದ್ಬಿಟ್ರೆ ಐ ಥಿಂಕ್ ವಿ ವಿಲ್ ಡೂ ಅ ಗ್ರೇಟ್ ಡೀಡ್ ಟು ಅವರ್ ಓನ್ ಯು ನೋ ಗಿವ್ ಬ್ಯಾಕ್ ಯಾವಾಗಲೂ ಅಷ್ಟೇ ಗ್ರಾಟಿಟ್ಯೂಡ್ ಇದ್ದರೆ ನಾವು ವಿ ಗಿವ್ ಬ್ಯಾಕ್ ಸೊ ಅದು ಬರಬೇಕು ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ಅವರ್ ಬರ್ತ್ ಆನ್ ದಿಸ್ ಪ್ಲಾನೆಟ್ ಆ್ಯಂಡ್ ದೆನ್ ಸೇ ಯೆಸ್ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಗಿವ್ ಬ್ಯಾಕ್ ಇನ್ ಅ ವೇ ದಟ್ ಯು ನಚರ್ ಹರ್ ಆ್ಯಂಡ್ ನಾಟ್ ಪೊಲ್ಯೂಟ್ ಹರ್ ಎಲ್ಲ ತುಂಬ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಮನಸಲ್ಲಿ ಇರುತ್ತೆ ಮ್ಯಾಮ್ ಬಟ್ ಆಕ್ಷನ್ ತಗೊಳವಾಗ ಎಲ್ಲೋ ನಾವೆಲ್ಲ ಫೇಲ್ ಆಗ್ತಾ ಇದೀವಿ ಅನ್ಸುತ್ತೆ ಸೊ ಐ ಥಿಂಕ್ ನಿಮ್ಮಂತವ್ರು ಬಂದು ಈ ಒಂದು ಜಾಗೃತಿಯನ್ನು ಮೂಡಿಸ್ತಾಗದು ಅವೇರ್ನೆಸ್ ಪುಟ್ ಪುಟ್ರು ಐ ತಿಂಕ್ ಒಬ್ಬೊಬ್ಬರೇ ಎದ್ದೇಳ ಮೇಲಕ್ಕೆ ಸ್ವಲ್ಪ ಸ್ವಲ್ಪ ಒಬ್ಬೊಬ್ರೆ ಎದ್ದು ಟೈಮ್ ಸೊ ಅಂಡ್ ನನಗೆ ಬಹಳ ಸಂತೋಷ ಆಗಿದ್ದು ನಿಮ್ ಎಂತೂಸಿಯಾಸಮ್ ಏ ಒಬ್ಬ ಬದ್ವಲ್ ಬದ್ಲಾಗ್ಲಪ್ಪ ಸಾಕು ನಾನಿದೀನಿ ಬಂದಿದ್ರ ವಿಷಯವಾಗಿ ಹಂಚ್ಕೊಳಕ್ಕೆ ಸೊ ದಾಟ್ ಇಟ್ ಸೆಲ್ಫ್ ಟಾಕ್ ಲಾಟ್ ಅಬೌಟ್ ಯು ಆ್ಯಂಡ್ ಯೋರ್ ವಿಷನ್ನು ಮಿಷನ್ ಎಲ್ಲದ್ರ ಬಗ್ಗೆನು ಭಾಳ ಹೇಳುತ್ತೆ ಬಟ್ ಈ ವಾಣಿ ಮೂರ್ತಿ ಮ್ಯಾಮ್ಗೆ ಯಾವಾಗ ಅನ್ನಿಸ್ತು ಅಫ್ಕೋರ್ಸ್ ಇದು ರಿಪೀಟೆಡ್ಲಿ ಎಲ್ಲರೂ ಕೇಳ್ತಿರ್ತಾರೆ ಬಟ್ ಒಂದು ಫುಲ್ ಸರ್ಕಲ್ ಕೊಡಬೇಕಲ್ಲ ಮ್ಯಾಮ್ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಯಾವಾಗ ಬಿಗಿನ್ ಆಯಿತು ಈ ಜರ್ನಿ ನಿಮ್ಮ ಲೈಫಲ್ಲಿ ನಾನಂತೂ ಗೃಹಿಣಿ ಮನೆ ಮಠ ಮಕ್ಕಳು ಮಕ್ಕಳು ಅತ್ತ ಅತ್ತೆ ಮಾವ ಈ ಥರನೇ ಇತ್ತು ನಂದು ಆ್ಯಂಡ್ ಐ ಆಮ್ ಆಲ್ವೇಸ್ ಅ ಹೋಮ್ ಬರ್ಡ್ ನಾನೇ ಆಚೆ ಏನೂ ಮಾಡ್ತಿರ್ಲಿಲ್ಲ ಯಾರ ಜೊತೆಲೆ ಹೋಗ್ಬೇಕು ಹೋಗ ಆಚೆ ಹೋಗ್ಬೇಕಂದ್ರೆ ಯಾರು ಬರಬೇಕು ನನ್ನ ಜೊತೆಲಿ ಆ ಥರ ಇದ್ದೆ ಬಟ್ ಮಕ್ಳಿಗೆ ಸ್ವಲ್ಪ ಬೆಳೆದ ಮೇಲೆ ಐ ಹ್ಯಾವ್ ಟು ಬಾಯ್ಸ್ ಬೆಳೆದ ಮೇಲೆ ಸ್ವಲ್ಪ ನನಗೆ ಯು ನೋ ಐ ಥಾಟ್ ಓಕೆ ಲೆಟ್ ಮೀ ಯು ನೋ ಗೋ ಅಡ್ವೆಂಚರ್ ಔಟ್ ಸೊ ನನ್ನ ಫ್ರೆಂಡ್ ಇದ್ಲು ಅವಳು ಬಾ ಮಾಡೋಣ ವಿಲ್ ಗೋ ಟು ದ ಮೀಟಿಂಗ್ಸ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಮೀಟಿಂಗ್ಸು ವಿ ಹ್ಯಾವ್ ಟು ಇಂಟ್ರ್ಯಾಕ್ಟ್ ವಿತ್ ದಿ

ಸೊ ಏನ್ ಮೀನಾಕ್ಷಿ ಬರತ್ತಂತ ಮೈ ನೇಬರ್ ಶೀ ಈಸ್ ಲೈಕ್ ವೆರಿ ನನ್ನ ಮೆಂಟರ್ ಅಂತ ಹೇಳ್ಬೋದು ಮೆತ್ತಿಗೆ ನನ್ನ ನೋಯಿಂಗ್ ಮೈ ಹೆಸಿಟೆನ್ಸಿ ಶಿ ನಡ್ಚರ್ಡ್ ಮೀ ಸ್ಲೋಲಿ ಔಟ್ ಆಫ್ ಮೈ ಹೌಸ್ ಆ್ಯಂಡ್ ಶೀ ಸೆನ್ ಇದೆಲ್ಲ ಮಾಡೋಣ ಅಂತ ಅವಳ ಜೊತೆ ಸೇರಿಕೊಂಡು ಐ ಐ ಡೋಂಟ್ ನೋ ಇಟ್ ಜಸ್ಟ್ ಗಾಟ್ಸ್ ಐ ಜಸ್ಟ್ ಗಟ್ ಸಕ್ಟ್ ಇನ್ ಆ್ಯಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಪ್ರಾಜೆಕ್ಟ್ಸ್ ಟುಗೆದರ್ ವಿತ್ ದ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ದೆನ್ ವಿ ಡಿಡ್ ಮೆನಿ ಅದರ್ ಪ್ರಾಜೆಕ್ಟ್ಸ್ ಅಂಡ್ ದೆನ್ Slowly we found that there are more people around uh -huh. who feel the same way. Okay and uh, we worked on a project called wow wealth mm. out of waste mm. that was the first opening for us mm. to understand mm. nam kasa nam nam utra mm. okay. and also uh, okay. a kasa din rasa kasa kasane illa ado 90% ado rasa ne. Mm. it can go back marbalike and all that so then we uh, we found that there are different people like us mm. all around the city ellello idare amge namge na illa but universe makes a huge you know, it plays a great tie. Uh, that's what brought us together. Wow. So, we formed a group called Solid Waste Management Roundtable mm -hmm. and landfill. Mm -hmm. Landfill, it's a dumpyard. Those mm -hmm. days it used to be a huge problem in Mavalipura. Mm -hmm. Villages were like, that was an eye opener. Mm -hmm. and there was no looking back after that. Oh, okay. It was so organic, it was so exciting to. Mm -hmm start practicing being that person who understands that waste is wealth mm. you don't generate waste that's mm. where refuse starts yes. start refusing and I, if whatever i generate if i can't manage mm. then i don't generate it mm. but that's where waste management started nammanele now 60% of is your kitchen waste 30% is recyclable yes. then only 5% is reject mm. so if we could put them separately and divert them away from landfill mm.

ಒಂದ್ಸಲ ನೀವು ಎಂಟ್ರಿ ಆದ್ಮೇಲೆ ನಿಮಗೆ ದೆ ವಾಸ್ ನೋ ಲುಕಿಂಗ್ ಬ್ಯಾಕ್ ಇಪ್ಪತ್ ವರ್ಷದ ಮೇಲೆ ಆಗಿದೆ ಅನ್ಸುತ್ತೆ ನೀವು ಶುರು ಮಾಡಿದ್ನ ದೆಸ್ ನೋ ಲುಕಿಂಗ್ ಬ್ಯಾಕ್ ಅಟ್ ಆಲ್ ಅಂದ್ರೆ ಎಷ್ಟು ನಿಮ್ಮನ್ನ ನೀವ್ ತೊಡಗಿಸ್ಕೊಂಡಿದ್ದೀರಾ ನಾನು ಜನರಲೈಸ್ ಮಾಡೋದು ಅಥವಾ ಜಜ್ಮೆಂಟಲ್ ಅಂತಲ್ಲ ಮ್ಯಾಮ್ ಎಲ್ಲೋ ನಾವು ಕೆಲವರೆಲ್ಲರೂನು ಇದ್ರ ವಿರುದ್ಧ ದಿಕ್ಕಿನಲ್ಲಿ ಕನ್ಸ್ಯೂಮರಿಸಮ್ ಅಂತ ಅಂದ್ಕೊಂಡು ನೀವು ಹೇಳ್ದಂಗೆ ಸಿಕ್ಕಾಪಟ್ಟೆ ವೇಸ್ಟ್ ಜನರೇಟ್ ಮಾಡಿ ಅದನ್ನು ಯಾವ ರೀತಿಯಾಗಿ ಡಿಸ್ಪೋಸ್ ಮಾಡಕ್ ಗೊತ್ತಿಲ್ಲ ನಾವು ಬಿಸಾಕ್ತಿವಿ ನೆಕ್ಸ್ಟ್ ನಾವು ಹೇಳ್ತೀವಿ ಇದು ಗೌರ್ಮೆಂಟ್ ಜವಾಬ್ದಾರಿ ಎಕ್ಸಾಕ್ಟ್ಲಿ ಸೊ ಐ ತಿಂಕ್ ಅಲ್ಲಿ ನಾವು ಫೇಲ್ ಆಗ್ತಾ ಇದೀವಿ ಎಕ್ಸಾಕ್ಟ್ ಸೊ ಹೌ ವಿ ಟೇಕ್ ಯು ನೋ ಟ್ರಾಶ್ ಟು ಟ್ರೆಷರ್ ಇದು ವಾಣಿಮೂರ್ತಿ ಮ್ಯಾಮ್ ಅವರ ಮಂತ್ರ ಆ್ಯಂಡ್ ಯು ಬೀನ್ ಲಿವಿಂಗ್ ಇಟ್ ಆಲ್ ಯೋರ್ ಲೈಫ್ ಈಗ ನೀವು ಹೇಳ್ದಾಗ ಒಂದು ಇಫ್ ವಿ ಗೋ ಅಬೌಟ್ ಈಗ ಒಂದು ನಮ್ಮ ಅತ್ತೆಯವ್ರ ಕಾಲ ನಮ್ಮ ತಂದೆ ತಾಯಿ ಕಾಲ ನೋಡಿದಾಗ ನಮ್ಮ ಮನೆಗಳಲ್ಲಿ ಏನಾದರೂ ಬಂದರೆ ಇಪ್ಪತ್ತಿಪ್ಪತ್ತು ವರ್ಷ ಆದರೂ ಅದಲ್ಲೇ ಇರೋದು ಮ್ಯಾಮ್ ದೆರ್ ವಾಸ್ ಅ ರೀಪ್ಲೇಸ್ಮೆಂಟ್ ಅನ್ನೋದು ಇರ್ತಿರಲಿಲ್ಲ ಓಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಹೋಗಿ ಕಲರ್ ಟೆಲಿವಿಷನ್ ಬಂದರೂ ಸಹ ವಿ ಹ್ಯಾಡ್ ಟು ವೇಟ್ ಫಾರ್ ಅ ಲಾಂಗ್ ಟೈಮ್ ಟಿಲ್ ದಟ್ ಡಿಸೈಡ್ ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್ ನೀವು ಐ ನನಗೇನು ಅಂದರೆ ಯಾವಾಗಲೂ ನನಗೆ ಅದು ಅದೊಂದೇ ಐ ಐ ಟ್ರೈ ಟು ಗೆಟ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ನಥಿಂಗ್ ನ್ಯೂ ಇಫ್ ಯು ವಾಂಟ್ ರಿಯಲಿ ಮೇಕ್ ಅ ಚೇಂಜ್

ಬೇರೆ ಏನೋ ಮಾಡೋದು ಇಲ್ಲಾದರೂ ಏನೋ ವೈಪಿಂಗ್ ಕ್ಲಾತ್ ಆಗಿ ಆಗ್ತಿತ್ತು ವಿ ನೆವರ್ ಟು ಥ್ರೋ ಥಿಂಗ್ಸ್ ಅವೇ ಏನೋ ಒಂದು ಬ್ಯಾಕ್ಯಾರ್ಡ್ ಇತ್ತು ಅದಲ್ಲೇ ಗಿಡಕ್ಕೆ ಹಾಕ್ಬಿಡ್ತಾ ಇದ್ವಿ ಪೀಲ್ಸ್ ವೆಜಿಟೇಬಲ್ ಪೀಲ್ಸ್ ಅವ್ರ ಹಸು ಇರ್ತಿತ್ತು ದಿನ ಹಾಲು ಕ ಕರಿಯೋಕ್ಕೆ ತ ಅವ್ರಿಗೆ ಕೊಟ್ಬಿಡೋದು ಸೊ ವಿ ಹ್ಯಾಡ್ ಡಿಫ್ರೆಂಟ್ ವೇಸ್ಟು ಇಟ್ಸ್ ನಾಟ್ ಡಿಸ್ಪೋಸಿಂಗ್ ಬಟ್ ಇಟ್ ವಾಸ್ ಅ ಗುಡ್ ರಿಸೋರ್ಸ್ ಇಟ್ ವಾಸ್ ನಾಟ್ garbage. It's it was not trash. Everything was good resource that could be reused again, uh, repurposed or in any way repaired. It was a part of our, I think, DNA those mm. days. Yeah, we never looked at, I grew up in a, you know, middle class mm. and we have four daughters. My father, in fact, uniforms, mm. uniforms. So, mm. after three years, both my father and mother will sit down mm. and they'll rip the thing mm. ಇನ್ಸೈಡ್ ಸೈಡ್ ಪಾರ್ಟ್ ವಿಲ್ ಬಿ ಸ್ಟಿಲ್ ಡಾರ್ಕ್ ಎಲ್ಲ ತಿರುಗಿಸಿ ಅದನ್ನು ಮತ್ತೆ ಬಿಕಾಸ್ ಕ್ಲಾತ್ ಯೂಸ್ ಟು ಬಿ ಸೋ ಗುಡ್ ಟುಡೇ ಯೂಸ್ ಈ ಫಾಸ್ಟ್ ಫ್ಯಾಷನ್ ಎಲ್ಲ ಸ್ವಲ್ಪ ದಿನ ಯೂಸ್ ಮಾಡೋದು ಬಿಸಾಕೋದು ಇಲ್ಲ ಸಿಂಥೆಟಿಕ್ ಅದು ಡೇಸ್ ವೆರಿ ಗುಡ್ ಕಾಟನ್ ವನ್ಸ್ ಇಷ್ಟು ಫೋರ್ ಫೈವ್ ಇಯರ್ಸ್ ಇಟ್ ವುಡ್ ಲಾಸ್ಟ್ ಯು ವುಡ್ ಟರ್ನ್ ಆಫ್ಟರ್ ಟೂ ತ್ರೀ ಇಯರ್ಸ್ ಫೇಡ್ ಆಗಿದೆ ಅಂತ ಯು ವುಡ್ ಟರ್ನ್ ದಿಸ ಯುನೋ ಮೆಟೀರಿಯಲ್ ದ ಸೇಮ್ ಸ್ಕೂಲ್ ಸೇಮ್ ಕಲರ್ ಖಾನಲ್ಲಿ ತೊಗೊಂಡು ದೇ ವುಡ್ ಸ್ಟಿಚ್ ಫಾರ್ ಅಸ್ ಸೊ

you know inculcate mm -hmm. that into them that you have to you know make sure that it lasts for a long time, long time. so minimalism should be a very important part of your lifestyle mm -hmm. where you just don't keep buying just because affordable affordability illa illa waste because we are depleting resources exactly. they all they don't come from the thin air exactly. you know you are taking it off this planet yes. and this planet has to go on for a ಜನರೇಷನ್ಸ್ ಜನರೇಷನ್ ಹೆಡ್ ಆಫ್ ಅಸ್ ಸೊ ಸ್ವಲ್ಪ ನಾವು ವಿ ವಿ ಆಲ್ವೇಸ್ ಇಸ್ ಒನ್ ಡೋಂಟ್ ಇನ್ಹೆರಿಟ್ ದಿಸ್ ಪ್ಲಾನೆಟ್ ಬಟ್ ವಿ ವಿರೋಟ್ ಫ್ರಮ್ ಆರ್ ಫ್ಯೂಚರ್ ಅಂತ ಫ್ರಮ್ ಆರ್ ಚಿಲ್ಡ್ರನ್ ಅಂತ ನಾವು ಬಾರೋಡ್ ಥಿಂಗ್ ನಾವೇನು ಏನು ಹಾಳು ಮಾಡ್ಕೊಡ್ಬಾರ್ದು ನಮ್ಗೆ ಹೇಗೆ ಬಂತು ಅದೇ ಥರ ಕೊಡ್ಬೇಕು ಇಲ್ಲಾಂದ್ರೆ ಚೆನ್ನಾಗಿ ಮಾಡ್ಕೊಡ್ಬೇಕು ಬಟ್ ನಾವು ಏನೋ ಮಾಡ್ತಾ ಇಲ್ವಿ ಚೆನ್ನಾಗಿ ಮಾಡ್ಕೊಡದ್ರು ಪರವಾಗಿಲ್ಲ ಹೇಗಿದ್ಯೋ ಕೊಟ್ಟರೆ ನಮ್ಮ ಲಿವಿಂಗ್ ಎಕ್ಸಾಂಪಲ್ ಐಕ್ಸ್ ಇವತ್ತು ನಮ್ಮ ಮನೆಯಲ್ಲಿ ಏನು ಅವರು ಅವ್ರ ಕೈಯಿಂದ ವೇಸ್ಟ್ ಆಗಲ್ಲ ಈಗ ಅಕಸ್ಮಾತ್ ನಾವೇನ್ ಮಾಡ್ತೀವಿ ಈಗ ಬಾಂಡ್ಸ್ ಇರ್ಬೋದು ಸಣ್ಣ ಸಣ್ಣ ಡಬ್ಬಿಗಳು ಯೂಸ್ ಮಾಡಿರ್ತಾರಲ್ಲ ತಗೊಂಡೋಗಿ ಒಂದ್ ಕಡೆ ಯೂಶಲಿ ವಿ ಕೆ ನಾಟ್ ಜಸ್ಟ್ ಥ್ರೋ ಹೇಳ ತಗೊಂಡೋಗಿ ಅಲ್ಕೊಟ್ರೆ ಕೊಟ್ರೆ ಒಂದ್ ಗಿಡ ಹಾಕ್ತಾರೆ ಆ ತರ ಇವತ್ತರೆಗೂ ನಡ್ಕೊಂಡು ಬಂದಿದೆ ಮ್ಯಾಮ್ ನಮ್ಮ ಮನೆಯಲ್ಲಿ ಒಂದ್ ಪರ್ಕೆ ಯಾವತ್ತೂ ಚಿಕ್ಕ ಇಷ್ಟು ದ ಆ ಪರ್ಕೆ ನಥಿಂಗ್ ಇಸ್ ಜಸ್ಟ್ ತಪ್ಪು ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಪ್ರಾಬಬ್ಲಿ ಒಂದು ಏಪಿಂಗ್ ದ ವೆಸ್ಟ್ ಆಗಿ ಗೊತ್ತಿಲ್ಲ ಏನಂತೆ ಅನ್ನೋ ಒಂದು ಆಟಿಟ್ಯೂಡ್ ಇತ್ತು ವರ್ಷಗಳ ಕಾಲದಿಂದ ಬರ್ತಾ ಬರ್ತಾ ಅರ್ಥ ಆಗಕ್ ಶುರು ಆಯ್ತು ನಾನೇನ್ ತೊಂದ್ರೆ ಮಾಡ್ಕೊಂಡಿದೀನಿ ಅಂತ ಬಟ್ ಇವತ್ಗೂ ಮೈ ಮದರ್ ಲಾ ಲಿವ್ಸ್ ದಟ್ ಲೈಫ್ ಲಿವಿಂಗ್ ಎಕ್ಸಾಂಪಲ್ ಫಾರ್ ದಟ್ ಅಂಡ್ ತುಂಬಾ ಸಂತೋಷ ಆಗುತ್ತೆ ಅದನ್ನೆಂಟ್ And you mm and -hmm. you will want to buy. And today internet, yes. you online shopping. So these are the things that yes. really corrupt your mind, and it makes exactly. you a weak person because you keep falling for that. Yes. One tokonre, erod erod tokonre, one free importarre. So people just consumerism become so, so. much It's gone out of out of control. Out of Out of control. That yau party waste generate agat. My motherinlaw okay one butter barat But other joteila deshte waste generate agat the. That dispose madaknamu gothaagala. I mean. ಸಿಕ್ಕಾಪಟ್ಟೆ ಇದೆ ಮ್ಯಾಮ್ ನಿಮ್ಮನ್ನ ಕೇಳಕ್ಕೆ ಈಗ ನಂದು ಫಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ನೀವು ಹೇಳಿದ್ದು ನನ್ನ ಕಸ ನನ್ನ ಜವಾಬ್ದಾರಿ ಸೊ ಇದನ್ನ ಯಾವಾಗ ಹೇಗೆ ನಾವು ಯಾವ ರೀತಿಯಾಗಿ ಇದಕ್ಕೊಂದು ಓನರ್ಶಿಪ್ ತಕೊಂಡು ಇದನ್ನ ನಾವು ಯಾವ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಾವೇನ್ ಮಾಡಿದ್ವಿ ಮ್ಯಾಮ್ ಈಗ ಒಂದ್ ಹತ್ತು ವರ್ಷದಿಂದ ಸ್ವಲ್ಪ ಸ್ವಲ್ಪ ಕಾಂಪೋಸ್ಟ್ ಮಾಡೋಣ ಅಂತ ಶುರು ಮಾಡಿದ್ವಿ ಅದೇನಾಯ್ತು ಹುಳುಗಳು ಶುರುವಾಗೋಯ್ತು ಹುಳ ನೋಡಿದ ತಕ್ಷಣ ಟೆರೆಸ್ ತುಂಬಾ ಹುಳ ಆಮೇಲೆ ಒಂದು ದಿವಸ ಎದ್ದು ಬಂದರೆ ಟೆರೆಸ್ ತುಂಬ ಹುಳ ನೋಡಿದ ತಕ್ಷಣ ಭಯ ಆಗೋಯ್ತು ಆಮೇಲೆ ಇಲ್ಲಿ ಕಾಂಪೋಸ್ಟಿಂಗ್ ಮಾಡೋಣ ಅಂತ ಶುರು ಹೆಗ್ಣಗಳು ಎಲ್ಲ ಶುರುವಾದಾಗ ಒಂದು ಭಯ ಬಂದು ನಿಲ್ಲಿಸ್ಕೊಂಡ್ವಿ ಬಟ್ ಡೆಫಿನೆಟ್ಲಿ ಸಂಜಯ್ ನಗರ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಹತ್ತು ವರ್ಷದ ಮೇಲಿಂದ ಒಣ ಕಸನೇ ಬೇರೆ ಬೋಸ್ ವೆಟ್ ವೇಸ್ಟ್ ಡ್ರೈ ವೇಸ್ಟ್ ಸೆಪ್ರೇಟಾಗೇ ಕೊಡಬೇಕು ಅನ್ನೋ ಒಂದು ಮ್ಯಾಂಡೇಟ್ರಿ ಮಾಡಿದಾಗ ವಿ ಸ್ಟಾರ್ಟೆಡ್ ಅಡ್ಯಾಪ್ಟಿಂಗ್ ಆಸೆಲ್ಸ್ತು ರೈಟ್ ಸೊ ನನ್ನ ಕಸ ನನ್ನ ಜವಾಬ್ದಾರಿ That's very important, and now we don't think, as you early told, that uh, now Casa Andre Municipalities job. ನಾನು ಕೊಟ್ಬಿಡ್ತೀನಿ ಇಟ್ಸ್ ಐ ಪೇ ಟೆಸ್ ಎಸ್ ಐ ಪೇ ಟ್ಯಾಕ್ಸಸ್ ಎಲ್ಲ ಅವ್ರು ನೋಡ್ಕೊಳ್ಳಿ ದೇ ಹ್ಯಾವ್ ಸೋ ಮಚ್ ಬಡ್ಜೆಟ್ ಎಲ್ಲ ನೋಡ್ತಾರೆ ಅವರೇ ಮಾಡಲಿ ಸೊ ದಟ್ ಈಸ್ ವಾಟ್ ದಿ ಆಟಿಟ್ಯೂಡ್ ಇಸ್ ನಾನು ಯಾಕೆ ಮಾಡಬೇಕು ಅವ್ರು ದೇ ಆರ್ ದೇ ಆರ್ ದ ಪೀಪಲ್ ವು ಟು ಟೇಕ್ ಕೇರ್ ಆಫ್ ಅವರ್ ಗಾರ್ಬೇಜ್ ಅಂತ ಬಟ್ ಏನಾಗುತ್ತೆ ಅಂದರೆ ಮಿಕ್ಸ್ಡ್ ಗಾರ್ಬೇಜ್ ಆ ಥರ ಕೊಟ್ಟರೆ ಎಲ್ಲರೂ ಹಾಗೆ ಕೊಡ್ತಾ ಹೋದರೆ ಬೆಂಗ್ಳೂರೇ ಸಿಕ್ಸ್ ಥೌಸಂಡ್ ಟನ್ಸ್ ಪರ್ ಡೇ ಯು ಕ್ಯಾಂಟ್ ಯು ಇನ್ ಇಮ್ಯಾಜಿನ್ ಹೌ ಮಚ್ ಸಿಕ್ಸ್ ಥೌಸಂಡ್ ಟನ್ಸ್ ನಮ್ಮ ಮನೆಯಿಂದ ಅರ್ಧ ಅರ್ಧ ಕೆ ಜಿ ಒನ್ ಕೆ ಜಿ ಇಮ್ಯಾಜಿನ್ ದ ಎಂಟೈರ್ ಸಿಟಿ ಅಷ್ಟು ನೀವು ಮುನ್ಸಿಪಾಲಿಟಿಗೆ ಮಿಕ್ಸ್ಟಾಗಿ ಕೊಟ್ಟರೆ ದೇ ಕೆ ನಾಟ್ ರಿಟ್ರೀವ್ ಎನಿಥಿಂಗ್ ಫ್ರಮ್ ದ್ಯಾಟ್ ತೊಗೊಂಡೋಗಿ ಡಂಪ್ ಮಾಡ್ತಾರೆ ಆ ಡಂಪಿಂಗಿಂದ ಸಿ ದ ಥಿಂಗ್ ಇಸ್ ವೆನ್ ಯು ವಿಲ್ ಸೇ ಹೆಮ್ಮೆಯಿಂದ ನನ್ನ ಕಸ ನನ್ನ ಜವಾಬ್ದಾರಿ ಅಂದರೆ ವೆನ್ ಯು ನೋ ದ ಇಂಪ್ಯಾಕ್ಟ್ ಆಫ್ ದ್ಯಾಟ್ ಸೊ ಏನಾಗುತ್ತೆ ಅಂದರೆ ಲೈಕ್ ಐ ಸೆಡ್ ಯು ನೋ ಇಟ್ಸ್ ಆಲ್ ರಿಸೋರ್ಸ್ ಇಟ್ಸ್ ಆಲ್ ನೈಂಟಿ ಪರ್ಸೆಂಟ್ ಎಸ್ ರಿಸೋರ್ಸ್ ಅದು ತಗೊಂಡೋಗಿ ಸುರಿದ್ರೆ ವಾಟ್ ಐ ಲರ್ನ್ಟ್ ಅಟ್ ದ

एंड दिस मौंट का वासने शुरुआत वन किमीट्र मुदे वासने शुरुआत अल्ले इट इस सो हरिबल याकेस्ट आफ्लू फस्ट सैट वी सावर्ज पीपल आर ट्रईंग टू टेक औट समिंग फ्रम दैट दौंट हव चपल ईन आ कई अल्ली ब्रोकन ग्लासबूब सानिटरी वेस्टिब दि आर्गी रिट्रीव समथिंग सो दैट दि कैन गो एंड सैल आंड मेक ए लिविंग just imagine one sector of people whose dignity in our we have not given them dignity of we are giving them such mixed ways to earn a livelihood so this, it's very painful secondly the pollution that we have to all your listeners should know how we are polluting our earth our ecosystem ಯಾಕೆಂದರೆ ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಫ್ ದಟ್ ಈಸ್ ಹೆಲ್ದಿ ವಿ ಆರ್ ಹೆಲ್ದಿ ಸೊ ಏನಾಗುತ್ತೆ ಅಂದರೆ ಅಲ್ಲಿ ಆ್ಯಸ್ ಕಸ ಸ್ಟಾರ್ಟ್ಸ್ ಟು ಏನೋ ಪೈಲ ಅವರು ಕಾಂಪ್ಯಾಕ್ಟ್ ಮಾಡ್ತಾರೆ ಓಕೆ ಸೊ ದಟ್ ದೆ ಕ್ಯಾನ್ ಬ್ರಿಂಗ್ ಮೋರ್ ಕಸ ನೆಕ್ಸ್ಟ್ ಡೇ ಲಾರಿ ಲೋಡ್ಸ್ ಗೋ ಗೋ ದೇರ್ ಆ್ಯಂಡ್ ಡಮ್ ಸೊ ಕಾಂಪ್ಯಾಕ್ಟ್ ಮಾಡ್ತಾ ಇದ್ರೆ ಆರ್ಗ್ಯಾನಿಕ್ ವೇಸ್ಟ್ ಅಂದರೆ ನಮ್ಮ ಕಿಚನಿಂದ ಬರೋದು ಆರ್ ಎನಿ ವೆಜಿಟೇಬಲ್ ಮ್ಯಾಟರ್ ಆರ್ Plant cutting, anything organic, dry leaves that okay. fall, they get compacted inside. Okay. When they get compacted, uh, there is an anaerobic digestion that happens. It starts to break down okay. with anaerobic bacteria and that generates methane. Methane is a deadly greenhouse gas. Today we say climate change, uh, greenhouse, uh, you know, heating is happening, glaciers are melting. Yeah. This is one of the contributors. Oh, yeah. It is 20-25 times worse than carbon dioxide. Okay. So, and that is number one, yeah. air pollution. Yeah. Secondly, dark liquid goes off when okay. uh, uh, when organic matter starts to break down. Mm -hmm. Dark liquid comes mm -hmm. it, it runs like a tributary. That is not contained that just seeps into the soil and into the groundwater so the soil is getting contaminated dark liquid because the even the groundwater has got contaminated with that it's a very toxic liquid that, that should have actually contained and they should have treated it madala because there is, they cannot manage such humongous amounts of garbage andre groundwater hogi adu contaminant agathe so Nero which is so important and they are growing food for us there. They use the same water, and the soil around is also contaminated. So, soil gets contaminated, your food also gets contaminated. So, what you're throwing back is coming back to you in some form or the other. Yes. Air, water so, or... Karma Haan, okay. It's a law of nature. Yeah, absolutely. The law, the, you know, when yeah. you throw something, you, get, you get back. You throw negativity, you know, you be mean and evil to people, you get back somewhere or the other. Okay. So, you be good and nice and yes. helpful people, you also get back. So, universe yeah. behaves like that, you know. Yeah. So, So, now we understand that this is what we are doing the impact so uh, you know the kind of people living there are him so but they have no other choice so uh, some they were telling us you hmm. know men don't get married here because women don't want to come to these villages because oh. of the horrible oh. conditions there so oh. so we have to be sensitized hmm. we all should know that ननक जवाबदारी आई दिस इज आई ईम जनरेटिंग सो कंट ई आई सिक्टी पर्सेंट ऑफ वे आई कंपोस्ड एट होम एंड लर्न हम समथिंग समथिंगे क्लोज टू नेचर युर् जस्ट मिमिकिंग नेचर नेचरली कॉन्स्टेंटली इट्स हापनिंग ना ये हाद् नेेचरली इट इस दट फा फ्रम ने Bumi will take it up, the microbes will act on it and yes. convert it into nutrients so that yes. the trees take it back. Yes. So the cycle of nature is maintained. Now we break it. Mm -hmm. So we disconnect from nature. then, mm -hmm. So when we compost, we connect nature. Oh my God. We connect so deeply to nature that there's some part of you just starts to, you know, slow down and there's so much you, you're not reacting to outside world because you're doing something good for your mother earth. Oh so that is so important. And remaining if you send it clean dry waste to the dry waste collection center, the sector which depends on livelihood. ಯು ಗಿವಿಂಗ್ ಸೊ ಮಚ್ ಡಿಗ್ನಿಟಿ ಟು ದೆಮ್ ಅದು ಕ್ಲೀನ್ ವೇಸ್ಟ್ ಅವ್ರು ತೊಗೊಂಡೋಗಿ ಅವ್ರಿಗೆ ಈಗ ಸ್ವಿಗ್ಗಿ ಬಾಕ್ಸ್ ಬರುತ್ತೆ ಅದು ನಾವು ಹಾಗೆ ತಿನ್ಬಿಟ್ಟು ಹಾಗೆ ಕಳಿಸ್ಬಿಟ್ರೆ ದ ಪರ್ಸನ್ ಹೂ ಹ್ಯಾಸ್ ಟು ಓಪನ್ ಇಟ್ ತ್ರೀ ಡೇಸ್ ಲೇಟರ್ ಇಟ್ ವಿಲ್ ಬಿ ಸ್ಟಿಂಕಿಂಗ್ ಹಿ ಕಾಂಟ್ ಇವನ್ ರೀಸೈಕ್ ಸೆಂಡ್ ಟು ರೀಸೈಕಲ್ ಬಿಕಾಸ್ ಇಟ್ ಸೋ ಡರ್ಟಿ ಈ ವಿಲ್ ಚಾಕೆಟ್ ಸೊ ನಾವು ಡಿಗ್ನಿಟಿ ಕೊಡೋ ಆ ಸ್ವಿಗ್ಗಿ ಡಬ್ಬಾನು ನಾವು ಬಾಕಿ ಪಾತ್ರೆ ತೊಳೆಯುವಾಗ ಅದನ್ನು ಒಂದ್ಸಲ ರಿನ್ಸ್ ಮಾಡಿ ಕೊಟ್ ಕೊಟ್ಬಿಟ್ರೆ We, we are actually giving that dignity oh, to them. Yeah. So now, yes, too you know, so much, and we are careful about going back like cloth uh -huh. cloth napkins for uh -huh. sanitary uh -huh. pads but instead of disposable pads yes. we go back to those days where yes. are using and uh, now you get you know menstrual cup and the yes. so we are not even generating the third category yes. you know we try to reduce as much as yes. possible be very responsible medical waste and mm -hmm. we make sure it goes to you know people who handle it okay. it doesn't go injection needles or broken <laughs> glass <It> shouldn't <laughs> go with people who are handling your casa. it should mm -hmm. go a different okay. stream so we need to put into stream segregation mm -hmm. is very important ಇಂಪಾರ್ಟೆಂಟ್ ಸೋ ಮಚ್ ವಿ ಕೆನ್ ಡೂ ವಟ್ ಕಮ್ಸ್ ಔಟ್ ಆಫ್ ಅವರ್ ಹೌಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿ ಇಟ್ ಶುಡ್ ರೀಚ್ ಟು ಹಾರ್ಮಿಂಗ್ ಸಂಬಡಿ ಆರ್ ಹಾರ್ಮಿಂಗ್ ಅವರ್ ಅವರ್ ಎನ್ವೈರ್ಮೆಂಟ್ ಎರಡನ್ನೂ ನಾವು ಕಾಪಾಡಬೇಕು ಅಂದ್ರೆ ನಮ್ಮ ಕಸ ನನ್ನ ಜವಾಬ್ದಾರಿ ಸೊ ನನ್ನ ಕಸ ನನ್ನ ಜವಾಬ್ದಾರಿ ಅಂತ ತಗೊಂಡಾಗ ಮಮ ಈಗ ಸಿಂಪಲ್ ಆಗಿ ನಾನು ಅನ್ಕೊಂಡೆ ಈಗ ಒಂದು ಸಣ್ಣ ಮನೆ ಇರುತ್ತೆ ಒಂದು ಸಣ್ಣದೊಂದು ಬ್ಯಾಲ್ಕನಿ ಇರುತ್ತೆ ಅಂತ ಇಟ್ಕೊಳ್ಳೋಣ ಆ ಮನೆಯಲ್ಲಿ ಅದು ಸಣ್ಣದೊಂದು ಜಾಗ ಇರುತ್ತೆ ಇಲ್ಲಿ ನಾವು ಯಾವ ರೀತಿಯಾಗಿ ಕಾಂಪೋಸ್ಟನ್ನು ಮಾಡೋದನ್ನ ಶುರು ಮಾಡ್ಬೋದು ಇದನ್ನ ದಯವಿಟ್ಟು ಒಂಚೂರು ಬ್ರೇಕ್ ಡೌನ್ ಮಾಡಿ ತಿಳಿಸ್ಕೊಡಿ ನೀವು ನೂರಾರು ಸಲ ಮಾಡಿದ್ದೀರಾ ಪುನಃ ಪುನಃ ಕೇಳೋಕೆಕಂದ್ರೆ ಅರ್ಥ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಒಂದು ವಿಷಯಕ್ಕೋಸ್ಕರ ಯಾಕೆಂದ್ರೆ ಯ ಮೋಸ್ಟ್ಲಿ ಜನ ಏನು ಹೇಳ್ತಾರೆ ಅಂದ್ರೆ ಇಟ್ಸ್ ವೆರಿ ವ್ಯಾಲಿಡ್ ಐ ಆಮ್ ನಾಟ್ ಆಸ್ ಯು ಸೆಡ್ ಐಮ್ ನಾಟ್ ಜಡ್ಜಿಂಗ್ ಎನಿ ಬಡಿ ಬಟ್ ಟೈಮ್ ಇಲ್ಲ ಜಾಗ ಇಲ್ಲ ಏನೋ ಇಟ್ ಇಸ್ ಇಟ್ಸ್ ನಾಟ್ ಪಾಸಿಬಲ್ ವೆ ವೆರಿ ಬ್ಯುಸಿ ಅಂತ ಹೇಳ್ತಾರೆ ಬಟ್ Once you understand mm. that this is an amazing resource, mm. that if I can handle this half kg every day, mm. I will be putting less burden on my planet, mm. less burden on the municipality, mm. less burden on my planet, mm. on my mother earth. So composting, you take example of Mumbai. Mm. You see youngsters in Mumbai who mm. are all eco eco warriors. Mm.

ದಿ ಗೋ ಆ್ಯಂಡ್ ಗಿಫ್ಟ್ ಇನ್ ದಿ ಕಮ್ಯುನಿಟಿ ಕಾಮ್ ಯುನೋ ಏರಿಯಾ ಲ್ಯಾಂಡ್ಸ್ಕೇಪಿಂಗ್ಗೆ ಹೋಗಿ ಕೊಡ್ತಾರೆ ಕಾ ನನಗೆ ಕಾಂಪೋಸ್ ಮಾಡಿದ್ರೆ ನಾನು ಗಿಡ ಬೆಳೆಯೋಕ್ಕೆ ಜಾಗ ಇಲ್ಲ ಪರವಾಗಿಲ್ವೇ ಯಾಕೆ ಯು ಗೋ ಆ್ಯಂಡ್ ಗಿಫ್ಟ್ ಇಟ್ ಟು ಸಂಬಡಿ ಯಾರಿಗೆ ಗಾರ್ಡನ್ ಇದೆಯೋ ಇಲ್ಲಾದರೆ ಕಾಮನ್ ಏರಿಯಾಸಲ್ಲಿ ದೆರ್ ಇಸ್ ಗಾರ್ಡನ್ ಅಲ್ಲಿ ಹೋಗಿ ಗಾರ್ಡನರ್ ಕೊಡು ಅವ್ರು ಹಾಕ್ತಾನೆ ಅವನು ಸೊ ದ ಹೋಲ್ ಥಿಂಗ್ ಈಸ್ ದಟ್ ಯು ಹ್ಯಾವ್ ಟು ಹ್ಯಾವ್ ಅ ಮೈಂಡ್ಸೆಟ್ ಇಟ್ ಎನಿ ಎಕ್ಸ್ಕ್ಯೂಸ್ ಶುಡ್ ಗೋ ಬಿಯಾಂಡ್ ವಾಟ್ ಯು ಕ್ಯಾನ್ ಡೂ ಆಸ್ ಅಸ್ ಅ ಕಾಂಟ್ರಿಬ್ಯೂಟರ್ ಟು ದಿಸ್ ಪ್ಲಾನೆಟ್ Can I positively contribute? And action time. You mm. said action, everyday action. Yes. It's not like ah, environment day. Banta on oh, Ashad, uh, gida the uh, uh, campaign Nanko marana, at parana. idu adu We'll go and join some ha. group and who uh, anta uh, plogging ina in so, so it doesn't help. On a daily basis, what are you doing? Nam dina, everyday action is the most important thing. So everyday we eat. ದಿನ ನಾವು ಊಟ ಮಾಡ್ತೀವ ಮೂರು ಸಲ ಮಾಡ್ತೀವ ಒಂದು ಬ್ರೇಕ್ಫಾಸ್ಟ್ ಲಂಚ್ ಅಂಡ್ ಡಿನ್ನರ್ ತಿಂತೀವ ಆಕಾಶ ವೆಜಿಟೇಬಲ್ ಇವಾಗ ಎಲ್ಲರೂ ವೆಜಿಟೇಬಲ್ಸ್ ತುಂಬ ತಿನ್ನಬೇಕು ಸ್ಯಾಲೆಡ್ಸು ಫ್ರೂಟ್ಸು ಇದು ಅದು ಅಂತ ಪೀಲ್ಸ್ ಏನು ಮಾಡ್ತೀರಾ ಎಷ್ಟು ಅದು ನೋಡೋಕ್ಕೆ ಅದು ಫುಡ್ ಇಟ್ಸ್ ಅವರ್ ಫುಡ್ ಓನ್ಲಿ ಅದು ಇನ್ನು ಇನ್ ಸೊ ವಿ ಹ್ಯಾವ್ ಮಿಲಿಯನ್ಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಇನ್ ಯೋರ್ ಕಾಂಪೋಸ್ಟಿಂಗ್ ವಿಚ್ ಈಟ್ಸ್ ದಟ್ ಆ್ಯಂಡ್ ಕ್ರಿಯೇಟ್ಸ್ ದಟ್ ಅಮೇಝಿಂಗ್ ಬ್ಲ್ಯಾಕ್ ಗೋಲ್ಡ್ ಸೊ ನಾವು ಕಾಂಪೋಸ್ಟಿಂಗ್ ಅಂದರೆ ಯು ಫಸ್ಟ್ ಯು ಹ್ಯಾವ್ ಟು ಗೆಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ i want to hold back this and let me give it a try like you said hmm. you want you wanted to try yes. it out yes. but challenges irate mm -hmm.

ಇನ್ಫ್ಯಾಕ್ಟ್ ನನ್ನ ಮೊಮ್ಮಗ ರೀಸೆಂಟಾಗಿ ಮೆಟ್ ಮ್ಯಾಟಮ್ ಈಸ್ ತರ್ಟೀನ್ ಇಯರ್ಸ್ ಓಲ್ಡ್ ಈ ಸೆಡ್ ಅಜ್ಜಿ ನೀನು ದಯವಿಟ್ಟು ಕೇಳ್ತೀರಾ ಮ್ಯಾಮ್ನ ಯಾವ ರೀತಿಯಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ಇಲ್ಲಿ ಅಂತ ದೇ ಹವ್ ಆಲ್ಸ್ ಆಲ್ರೆಡಿ ಟ್ರೈಡ್ ನಾಟ್ ಸಕ್ಸಸ್ಫುಲ್ ಸೊ ಅಜ್ಜಿ ಕೇಳ್ತೀರಾ ಅಜ್ಜಿ ಅಂತ ನಾನು ಖಂಡಿತ ಕೇಳ್ತೀನಪ್ಪ ಅವ್ರನ್ನ ಸೊ ದಟ್ ನೀನೇ ಬಾ ಸಂಜೆ ಅಂದಿದಾಗ ಸಂಜೆ ಲೇಟ್ ಆಗುತ್ತೆ ಅವ್ರು ಹೊಟ್ಟೋಗ್ಬಿಡ್ತಾರೋ ಏನೋ ನೀವು ಕೇಳಿ ನನ್ನ ಪರವಾಗಿ ದೆನ್ ಆಲ್ಸೋ ಈ ಸೆಡ್ ಒನ್ ಮೋರ್ ಸೆಂಟೆನ್ಸ್ ನಂಗೆ ಸ್ವಲ್ಪ ಶೈ ಅನ್ಸುತ್ತೆ ಐ ಐ ಐ ಸೆಟ್ ಸೊ ಆಫ್ ಆಸ್ಕಿಂಗ್ ದಿಸ್ ಸ್ವೀಟ್ ಮೀನ್ ಯಂಗ್ ಬಾಯ್ ಲೈಕ್ ದಟ್

I've not shifted. I'm yeah. talking about the same yeah. thing. Why? Because somebody will feel know, <laughs> it's too much know. guilt My sister right? also told me like this. Uh -huh. helle, 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 helle. Mm -hmm. So it's like that, you know. So that is my job. To get people to start thinking. And I'm not saying it's very easy, mm -hmm. but it is the best thing that you could have done or you overcome. You know, so, so skills are Why not have one skill which helps your mother, Mother Earth, which helps the environment, which helps, which gives life to uh, the the uh, There is more jiva. Mm. That jiva is dying because there is no organic matter. Yeah. ना के कैमिकल फार्मिंग शुरुदेले एज नो आर्ग्यक् मैटर सो डेजर्टिफिकेशन आगते बेग वेर दर्थ विल नॉट बी एबल टू रिटेन वाटर बिकॉज देज नो ह्यूम देर्स नो आर्गैनिक मैटर विच विल होल्ड वाटर सो ऐन फ्लडसो मेनी प्रॉब्लम फॉर् सो वे वी नो वी कैन वि कैन कंप्लीट दईकल अटीस्ट इन मै हम can i not complete the cycle at my home and nodi when i cook food from i mean when i i make sure everybody knows that it is house garden <laughs> there is uh, i have put in effort to make the compost grow that food and cook it for you ಸೊ ಐ ಹ್ಯಾವ್ ಟು ಟೆಲ್ ಯು ಇಟ್ ದ್ ಮೇಡ್ ಬೈ ಮೀ ಅಂತ ಸೊ ಆ ಥರ ಇಟ್ ಇಟ್ಸ್ ಲೈಕ್ ಇದನ್ನು ಕಲ್ತ್ಕೊಳ್ಳೋದು ಕಷ್ಟ ನೀವು ಹೇಳ್ದಾಗ ಸ್ವಲ್ಪ ಕಷ್ಟ ಆದರೂ ಸಹ ಇವಾಗ ಈಸಿಯಾಗಿ ಅಕಸ್ಮಾತ್ ನನ್ನ ಮನೆಯಲ್ಲಿ ಒಂದು ಬಿನ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ರೆ ಮ್ಯಾಮ್ ಸೊ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ನಾನು ಇದನ್ನು ಸೊ ದೆ ಓನ್ಲಿ ಸಿ ದೇರ್ ಓನ್ಲಿ ಫೋರ್ ಆರ್ ಫೈವ್ ಥಿಂಗ್ಸ್ ನಮಗೆ ಜ್ಞಾಪಕ ಇರಬೇಕು ಏನು ಅಂದರೆ ಒನ್ ಬಿನ್ ಬಿನ್ ನೀವೇ ಡಿ ಐ ವೈ ಡೂ ಇಟ್ ಯುವರ್ ಸೆಲ್ಫ್ ಪೇಂಟ್ ಬಕೆಟ್ ಎಲ್ಲ ಇರ್ತೀವಾನೆ ಒಂದು ಮುಚ್ಚಲ ಇರಬೇಕು ಸೊ ಅದ್ರಲ್ಲಿ ಸ್ವಲ್ಪ ಹೋಲ್ಸ್ ಹಾಕ್ಬಿಟ್ರೆ ಏರೇಷನ್ ಬೇಕು ಬಿಕಾಸ್ ಇಸ್ ಏರೋಬಿಕ್ ಕಾಂಪೋಸ್ಟಿಂಗ್ ಸೊ ಕಾಂಪೋಸ್ಟಿಂಗ್ ಅಂದರೆ ಒಂದು ಬೆನ್ನು ಒಂದು ಜಾಗ ಜಾಗ ನೋಡ್ಕೋಬೇಕು ಎಲ್ಲಿಡ್ತೀಯ ಅಂತ ಅದು ಒಂದು ಜಾಗ ನೋಡ್ಕೊಂಡ್ಬಿಟ್ರೆ ಬ್ಯಾಲ್ಕನಿ ಮೂಲೆಯಲ್ಲೂ ಇಟ್ಕೋಬೋದು ಸೊ ಯು ಹ್ಯಾವ್ ಟು ಹ್ಯಾವ್ ಟು ಆಲ್ವೇಸ್ ಪೇರ್ ಅಲ್ಲಿ ಬೇಕು ಒಂದು ಫುಲ್ ಆದ್ಮೇಲೆ ಇನ್ನೊಂದು ಶುರು ಮಾಡಬೇಕು ಸೊ ನಾವು ವಾಟ್ ಆರ್ ದ ಮೇನ್ ಮೇನ್ ಥಿಂಗ್ಸ್ ದಟ್ ಯು ನೀಡ್ ಟು ಪುಟ್ ಇನ್ ಟು ಅ ಕಾಂಪೋಸ್ಟ್ ದಿನ ನಾವು ಬರೋ ಫ್ರೆಶ್ ಕಿಚನ್ ವೇಸ್ಟ್ ವಿ ಕಾಲ್ ದಟ್ ಗ್ರೀನ್ಸ್ ಇಟ್ಸ್ ಹೈ ಇನ್ ಮಾರ್ ಫಾರ್ ದಟ್ ಗ್ರೀನ್ಸ್ ಟು ಬ್ಯಾಲೆನ್ಸ್ ಕಂಪೋಸ್ಟಿಂಗ್ ಇಸ್ ಅಬೌಟ್ ಬ್ಯಾಲೆನ್ಸಿಂಗ್ ಅದು ಇಟ್ ಶುನ್ ಬಿ ಟು ವೆಟ್ ಇಟ್ ಶುನ್ ಬಿ ಟೂ ಡ್ರೈ ತುಂಬ ವೆಟ್ ಆದರೆ ವಾಸನೆ ಬಂದು ಲೀಕ್ ಆಗಿ ಹುಳಗಳು ಬಂದು ಆಸ್ ಯು ಸೆಡ್ ಯು ವಿಲ್ ಸೆ ಹಬ್ಬ ಬೇಡ ಅಪ್ಪ ಇದೆಲ್ಲ ನನ್ ಈವನ್ ಇಫ್ ಯು ವಾಂಟಡು ಮನೆಯವರೆಲ್ಲ ಬಂದು ಅತ್ತೆನೋ ಗಂಡನೋ ಆರ್ ಇಫ್ ಯು ಅದು ಮ್ಯಾನ್ ಇಸ್ ಇಂಟ್ರೆಸ್ಟೆಡ್ ಹೆಂಡ್ತಿನೋ ಯಾರೋ ಒಂದು ಶುರು ಮಾಡ್ತಾರೆ ಇದೆಲ್ಲ ನಿಲ್ಸ್ಬಿಡು ಆಗಲ್ಲ ವಿ ಡೋಂಟ್ ವಾಂಟ್ ಟು ಗೋ ಸೊ ಯು ದ ಬ್ಯಾಲೆನ್ಸ್ಗೆ ಯು ನೀರ ಬ್ರೌನ್ ಬ್ರೌನ್ ಮ್ಯಾಟ್ ಸೊ ಮೀ ದ ಬಿಗ್ಗೆಸ್ಟ್ ಬ್ರೌನ್ ಮಟ್ಟು ವಾಟ್ ನೇಚರ್ ಗಿಫ್ಟ್ ಒಣಗಿರೋ ಎಲೆ ಸೀಸನ್ ಅಲ್ಲಿ ಒಂದು ಕಲೆಕ್ಟ್ ಮಾಡ್ತೀನಿ 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 ಎಷ್ಟೋ ಜನ ನನಗೆ ಗಿಫ್ಟ್ ಮಾಡ್ಬಿಡ್ತಾರೆ ಸೊ ನನ್ನ ಕಾಂಪೌಂಡಲ್ಲಿ ತುಂಬ ಎಲೆ ಬಿದ್ದಿದೆ ನಾನು ಸಂಪಿಗೆ ಎಲೆ ಬಿದ್ದಿದೆ ತಂದು ಕೊಡ್ಲಾ ಸರಿ ಬ್ಯಾಗ್ ಮಾಡ್ತೀನಿ ತರ್ತಿಯ ಕಾರು ಹಾಕ್ತೀನಿ so I, i'm so happy taking it because otherwise it would have gone away exactly. it would have got burnt or it would have carted away to the yes. landfill somewhere so she does a great job by collecting bagging it for me I just bring it home, hoard, I'm a hoarder of dry leaves because okay. that's very important for my composting. Okay. So you have your fresh fresh okay. greens, okay. then there's browns. These okay. are the two ingredients. Okay. So you need microorganisms. Mm. ಅದು ಕಿಕ್ ಸ್ಟಾರ್ಟ್ ಮಾಡೋಕ್ಕೆ ಹಳೆ ಹಳೆ ಕಾಂಪೋಸ್ಟ್ ಇದ್ರೆ ಹಾಕ್ಬೋದು ಅವ್ರ ಡಾರ್ಕ್ ಲೀವ್ಸ್ ಕೊಳ್ತಾ ಇರುತ್ತೆ ಕುಳಿತಾ ಇರುತ್ತೆ ಅಂಡದ ಟ್ರೀ ಬ್ಲಾಕ್ ಕಲರ್ ಇರುತ್ತೆ ಅದು ಒಂದು ಹ್ಯಾಂಡ್ ಫುಲ್ ಮಾಯಿಸ್ಟರ್ ಇದ್ರೆ ಸಾಕು ಇಟ್ ವಿಲ್ ಬಿ ಫುಲ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ನಾವು ತಂದು ಇನಾಕ್ಯುಲೇಟ್ ಮಾಡಬೇಕು ಆ ಮೈಕ್ರೋ ಆರ್ಗನಿಸಮ್ಸ್ ಅದನ್ನ ಹಾಕ್ಬಿಟ್ರೆ ಅದು ಸಿಕ್ಲಿಲ್ಲ ಹುಳಿ ಮಜ್ಜಿಗೆ ಒಂದು ಸ್ಪೂನು ಒಂದು ಚಮಚ ಒಂದು ಸಲ ಹಾಕಿ ಒಂದೇ ಒಂದು ಚಮಚ ಹುಳಿ ಮಜ್ಜಿಗೆ ಅದು ಹಾಕ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಬ್ರೌನ್ಸ್ ನೀವು Yeah. So, uh, you need enough browns to mix it. Mm -hmm. so, uh, brown, mm -hmm. okay, okay. ha, You have different kinds of browns. Okay, okay. You get mango seasonally, hay barat, they do, pack. So, you can straw, uh, th okay. that you can okay. uh, collect and keep. Okay. I would say no paper and uh, many people think paper is also brown. Mm -hmm. That should go for recycling. No, no. It is too precious yes. to go into composting. Yes. So, you have enough and more browns, yes. which is natural. It's really given. Exactly. So now we use marbodu. Okay. So coco peat, peat is easily very easily available. Uh -huh. Alternative uh -huh. garden stores ali coco peat block the, the, re, you can use coco peat dry coco peat. Okay. Okay. So browns, greens, and browns, dry and wet. Okay. Idhar that the. the ಬ್ಯಾಲೆನ್ಸ್ ಬರೋದು ನಿಮ್ ಅರ್ಥ ಇದ್ರೇನೆ ಅದು ನಾನು ಹೇಳಂಗಿಲ್ಲ ಇದು ಒಂದು ಹಾಕಿದ್ರೆ ಅದೆರ್ಡು ಹಾಕಿದ್ರೆ ಮನೆಯಲ್ಲಿ ತುಂಬ ಯು ಮೇ ಬಿ ಟೇಕಿಂಗ್ ಸ್ಯಾಲೆಡ್ ವೆಜಿಟೇಬಲ್ಸ್ ಆರ್ ಫ್ರೂಟ್ಸ್ ಲೈಕ್ ಜಾಸ್ತಿ ತುಂಬ ನೀರಿ ಫ್ರೂಟ್ಸ್ ಎಲ್ಲ ತಿಂತ ಇದ್ರೆ ಇನ್ನೂ ಜಾಸ್ತಿ ಬೇಕು ಬ್ರೌನ್ಸ್ ಸೊ ಅದು ನಿಮ್ದು ಬ್ಯಾಲೆನ್ಸ್ ನಿಮ್ಗೆ ಸೊ ಯು ಟೇಕ್ ದ ಬಕೆಟ್ ಫಸ್ಟ್ ಇಂದ ಇಷ್ಟು ಇಷ್ಟು ಲೆವೆಲ್ಗೆ ಬ್ರೌನ್ಸ್ ಹಾಕಬಿಡಿ ಎಲೆನೋ ಏನಾದರೂ ಹಾಕ್ಬಿಡಿ ಹಾಕ್ಬಿಟ್ಟು ಅದ್ಮೇಲೆ ಯು ಸ್ಟಾರ್ಟ್ ಪುಟ್ಟಿಂಗ್ ಕಿಚನ್ ವೇಸ್ಟ್ ತಗೊಳ್ಳಿ ಇದು ಎಲೆ ತೊಗೊಳ್ಳಿ ಆರ್ ಕೋಕೋಪೀಟು ರೆಂಡ್ ಮಿಕ್ಸ್ ಮಾಡಿ ಅಷ್ಟು ಮಜ್ಜಿಗೆ ಹಾಕಿ ಯು ಪುಟ್ ದ ಫಸ್ಟ್ ಲೇಯರ್ ಸ್ಪ್ರೆಡ್ ಮಾಡಬೇಕು ಇಷ್ಟು ಕಿಚನ್ ಫುಲ್ ಯು ಸುರಿಬಾರ್ದು ಯು ಮಸ್ಟ್ ಮೇಕ್ ಸ್ಯಾಂಡ್ವಿಚ್ ಲೇಯರ್ಸ್ ಸೊ ಒನ್ ಲೇಯರ್ ಗ್ರೀನ್ ಹಾಕಿದ್ರೆ ಇನ್ನೊಂದು ಬ್ರೌನ್ ಆರ್ ಮಿಕ್ಸ್ ಬೋಟ್ ಟುಗೆದರ್ ಅಂಡ್ ಪುಟ್ ಸೊ ಆ ತರ ಮಾಡ್ತಾ ಹೋಗ್ತಾರೆ oxygen is very important so the the microorganisms that break down our organic matter, namtera, it is an aerobic creature they need oxygen compact oxygen they die and it becomes anaerobic so so it should not be wet it should be moist you must know the distinction between wet and moist so today I put one reel where I'm showing that my compost is leaking because that bucket in the it's become too much especially Malika ಸಮ್ಮರ್ ಅಲ್ಲಿ ಮ್ಯಾನೇಜ್ ಮಳೆ ಮಳೆ ನೀರು ಹೋಗ್ಬಾರ್ದು ಅದ್ರ ಆದ್ರೇನು ಸ್ವಲ್ಪ ಮಾಯ್ಚರ್ ಜಾಸ್ತಿ ಇರತ್ತೆ ಒಣಗಲಾಸಿ ಬೇಗ ಸೊ ಇಷ್ಟು ಹಿಂಡದ್ರೆ ನೀರ್ ಬರ್ತಾ ಇದೆ ಆ ತರ ಇರಬಾರ್ದು ಸೊ ಬ್ರೌನ್ಸ್ ಹಾಕಿ ಅಂತ ಒಂದು ವಿಡಿಯೋ ಹಾಕಿದೀನಿ ದಿಸ್ ಇಸ್ ವಾಟ್ ಐ ನೀಡ್ ಅವೇರ್ನೆಸ್ ಅಂದ್ರೆ ಈ ತರ ಕಾಂಪೋಸ್ಟಿಂಗ್ ಇಸ್ ವೆರಿ ಚಾಲೆಂಜಿಂಗ್ ಫಾರ್ ಎವ್ರಿಬಡಿ ಬೇಗ ಬರೆದನ್ನ ಫಾಮಿ ಐ ಫೇಲ್ ಟೆರಬಲಿ ಫಸ್ಟ್ ಟೈಮ್ ಈ ಥರನೇ ನೀರು ನೀರಾಗಿತ್ತು ಈ ವಾಸನೆ ಬಂದ್ಬಿಟ್ಟಿರ್ತೋ ಬಟ್ ಫಾಮಿ ನಾನು ಲ್ಯಾಂಡ್ ಫಿಲ್ ಹೋಗಿದ್ದೆ ಅಲ್ವಾ ಅಲ್ಲೇ ನಾನು ಹೇಳಿದೆ nan kasa nan problems i will manage mm. by hook or crook i have to learn there is no choice for me there's no choice i know the impact that I, I will do if i send it to the municipality it will go and end up somewhere hurting someone or it will be hurting my planet so, so that's how i learned because i never gave up so failure actually helped me to learn better so i tell people youngsters it's okay to fail it's okay to fail. Don't worry about failure because yes. we are all so stressed about failing. Yes. You know, we shouldn't. You don't go and pick her up immediately. No. She has to learn to get up. Exactly. So, you know, otherwise, where will she learn? You know, yes. she'll always want your support. Yes. So, we need to pick ourselves up. And say, this is the right thing to do. This is how we have to live our lives. Mm. So, composting is uh, it's exciting. Very exciting. More than anything else, yes. I bring excitement into yes. composting. Yes. More than, oh huh? my God, if it huh? fails, oh my God, if hulas huh? come. Huh? Of course, hulas are a big part of the ecosystem yes. there. You can't okay. go to a forest yes. and uh, stay in that uh, forest camp and mm -hmm. say, I don't want spiders, I don't want uh, this uh, flying insect. or not. That's a part of the ecosystem. Yes. You go there because it's so beautiful you know a little house in the wood and yes. you go and stay there for a week and yes. you feel you can write a book you can be creative you can relax and you know you can meditate and all why because it's so quiet it's full of life the forest life it's in in its original form without anybody interfering the natural cycles happen whatever falls from the trees on the forest, forest floor it gets back it's you move the forest floor full of insects spiders earthworms you know so that's the that's what we need to mimic in our composting so you feel you're creating a little so if you have a nice terrace if you're lucky enough to have a terrace grow something yes. you're bringing the ecosystem into your home yeah. close to it so yeah. the connection is so amazing yes. the connection to our

they need also food no yeah. they come to my terrace because they see something and yeah. they get organic food yeah. there. So, <laughs> so yeah i, I think uh, my levels of happiness is, is much better today than ever before i'm the happiest today because that deep connect to nature birds come and nest Mm -hmm. They build nests in my terrace, mm -hmm. and it feels a safe place. Yes. You know, for me, it's a meditative place where, yes. like, bugs and bees and butterflies and mm -hmm. you know, birds. Everybody is like coexisting. Exactly. So I have created that mini thing around my house. Um, I never intend to do it. Yes. I've never grown a single plant in my life. Uh -huh. Uh -huh. ಗೊಬ್ಬರ ಮಾಡಿದ ಮೇಲೆ ಅಂದ್ರೆ ಯಾವಾಗ ಬೇಕಾದ್ರೂ ಒಂದು ಮನಸ್ಸು ಮನಸ್ಥಿತಿ ಬದಲಾದಾಗ ಒಬ್ಬ ಮನುಷ್ಯ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಒಂದು ಸಾಕ್ಷಿಭೂತವಾಗಿ ನೀವ್ ಇಲ್ಲೇ ಇದ್ದೀರಾ ಅಂಡ್ ಅದು ಒಂದು ಕಸದಿಂದ ಯಾವ ರೀತಿಯಾಗಿ ಕಸ ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಅದರಿಂದ ರಸಾನೂ ಮಾಡಿಕೊಂಡು ಇದರಿಂದ ಗಿಡಗಳ್ನು ಬೆಳೆಸ್ಕೊಂಡು ಅದರಿಂದ ಬರೋ ಹಣ್ಣು ತರಕಾರಿಗಳನ್ನ ನನ್ನ ಅಡಿಗೆಯಲ್ಲಿ ಬಳಸಿ ತಿರ್ಗಾ ಅದರಿಂದ ಬರೋ ವೇಸ್ಟ್ ತಿರ್ಗಾ ನನ್ನ ಕಾಂಪೋಸ್ಟ್ ಸ್ವೀಟ್ ಐ ಮೀನ್ ಅಫ್ಕೋರ್ಸ್ ನೀವು ಹೇಳಿದಾಗ ಇಟ್ ಇಸ್ ನಾಟ್ ದಟ್ ಈಸಿ ನಾನು ನೀವು ಹೇಳಿದಷ್ಟು ನಾವು ಸುಲಭವಾಗಿ ಮಾಡೋಕೆ ಇರ್ಬೋದು ಬಟ್ ನೀವು ಮಾಡಿರ್ಬೋದಂದ್ರೆ ನಾವು ಮಾಡ್ಬೋದಲ್ವಾ ಅನ್ನೋದು ಒಂದು ಒಂದು ಮಂತ್ರ ಅಲ್ಲಿ ಬಂದೇ ಬರುತ್ತೆ ಮ್ಯಾಮ್ ಇನ್ಫ್ಯಾಕ್ಟ್ ನೀವು ಒಂದ್ ಕಡೆ ಮಾತಾಡಿದ್ ಕೇಳಿಸ್ಕೊಂಡ್ರೆ ನಿಮ್ಮ ಸ್ಪಿರಿಚ್ಯುಯಾಲಿಟಿ ಏನು ಅಂತಂದಾಗ ಏನು ಮಾಡ್ತಿದ್ದೀನೋ ನನ್ನ ಜೀವನದಲ್ಲೇ ಅದೇ ನನ್ನ ಆಧ್ಯಾತ್ಮಿಕತೆ ನನ್ನ ಮೆಡಿಟೇಷನ್ ಏನೋ ನಾನು ಯಾವ ರೀತಿಯಾಗಿ ನನ್ನ ಭೂಮಿ ತಾಯಿಗೆ ನನ್ನಿಂದ ನೋವನ್ನು ಕಡಿಮೆ ಕೊಡೋಣ ಅಂದ್ಕೊಂಡಿದ್ದೀನೋ ಅದೇ ನನ್ನ ಒಂದು ಸ್ಪಿರಿಚ್ಯುಯಾಲಿಟಿ ಅಂತ ಹೇಳಿದ್ರಿ ಹೌದು ಐ ಥಿಂಕ್ ಅದು ಇವತ್ತೆಲ್ಲೋ ಓಡೋಗ್ತಾ ಇದ್ದೀವಿ ಒಂದು ಮೆಡಿಟೇಷನ್ ಕ್ಯಾಂಪ್ಗೆ ಏನೋ ಒಂದು ಮಾಡ್ಕೊಳ್ಳೋಣ ಯಾಕೋ ಎಲ್ಲೋ ಒಂದು ಪೀಸ್ ಆಫ್ ಮೈಂಡ್ ಮೈಂಡಲ್ದಿರಾನೋ ಅಥವಾ ಈ ರಾಟ್ ರೇಸಲ್ಲಿ ಹಾಕೊಂಡೋ ಏನೋ ಐ ಥಿಂಕ್ ಇಂಥದ್ದು ಒಂದೊಂದನ್ನೇ ನಮ್ಮ ಜೀವನಕ್ಕೆ ಅಳ ಅಳವಡಿಸ್ಕೊಂಡಾಗ ಅದೇ ಒಂದು ಮೆಡಿಟೇಷನ್ ಆಗತ್ತೆ ಅದೇ ಒಂದು ಖಂಡಿತ ಖಂಡಿತ On the spiritually evolved activity, yeah. now, so Nirvana spirituality is also. What is spirituality? Yeah. It should keep you peaceful. That's it should it. keep you happy. Yes. You, 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 be that person who is giving, yes. loving. That's spirituality to me. I mean, there's nothing else that I need to uh, uh, think Sudhirachi. about, contemplate, and then can I get that? Yes. Illa. Yes. you have to create that from within. And that you have to surround yourself, the kind of friends that surround me. Unbelievable. Mm. You know, I never had that mm. opportunity before. Mm. ಸೊ ಟುಡೇ ಇಟ್ಸ್ ಲೈಕ್ ಯು ನೋ ಎಲ್ಲರೂ ಮನೆಗೆ ಬಂದರೆ ಖುಷಿ ಆಗುತ್ತೆ ಸ್ಪೆಂಡ್ ಟೈಮ್ ದ ಟೆರೇಸ್ ಹೆಲ್ಪ್ ಮೀ ಮೈ ಫ್ರೆಂಡ್ಸ್ ಸೋ ನೈಸ್ ರಾಣಿ ರಾಣಿ ಅಂತ ನಾನು ಯಾವಾಗಲೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದಿದ್ದಂತ ವಾಣಿ ಮೂರ್ತಿ ಮ್ಯಾಮ್ ಇವತ್ತು ನನ್ನ ಜೊತೆಯಲ್ಲಿರೋದು ನಿಮ್ಮ ಜೊತೆಯಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದು ಮ್ಯಾಮ್ ನೀವು ಒಂದು ಭಂಡಾರ ಇದ್ದಂಗೆ ಇಟ್ ಈಸ್ ನಾಟ್ ದಟ್ ಐ ನೋ ಐ ಕ್ಯಾನ್ ಕಮ್ ಬ್ರಿಂಗ್ ಯು ಫಾರ್ ಒನ್ ಡೇ ಆ್ಯಂಡ್ ನಿಮ್ಮನ್ನೊಂದು ಬಾಕ್ಸ್ ಮಾಡಿ ಓ ಅರ್ಧ ಗಂಟೆಯಲ್ಲಿ ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ ಅಂದರೆ ಖಂಡಿತ ಇಲ್ಲ ನೀವು ಅಂದ್ಕೊಂಡಿರೋ ವಿಷಯಗಳಲ್ಲಿ ಒಂದು ಪರ್ಸೆಂಟ್ ನನಗೆ ಟ್ರಾನ್ಸ್ಫರ್ ಮಾಡಿದ್ದೀರಾ ಆ ಒನ್ ಪರ್ಸೆಂಟ್ ನಾನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೂ ಸಹ ನಾನು ನನ್ನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ರೀಚ್ ಆಗ್ಬೋದು ಅನ್ನೋ ಒಂದು ಭಾವನೆ ಇದೆ ಮ್ಯಾಮ್ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಕಮಿಂಗ್ ಓವರ್ ಆ್ಯಂಡ್ ಒಂದು ಸಣ್ಣ ವಿಷಯನೇ ಬಂದಿರೋದು ಇವತ್ತು ಹೊರಗಡೆಗೆ ನನಗೆ ಗೊತ್ತು ದೇರ್ ಇಸ್ ಸೋ ಮಚ್ ಟು ಆಸ್ಕ್ ಇನ್ಫ್ಯಾಕ್ಟ್ ನನ್ನ ಪ್ರಿಪರೇಷನ್ ಇದಕ್ಕಿಂತ ಅಟ್ಲೀಸ್ಟ್ ಫೋರ್ ಟೈಮ್ಸ್ ಮೋರ್ ಇತ್ತು ಥಿಂಗ್ಸ್ ದಟ್ ಎಲ್ಲ ಟಕ್ 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 ಅಂತ ಟಕ್ ಟಕ್ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಒಂದನ್ನು ಅರ್ಥ ಮಾಡ್ಕೊಳ್ಳೋಣ ಒಂದು ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನಮ್ಮ ಶೋ ಹೆಸರು ಹೇಳೋಣ ವಿತ್ ನಾಗು ಅಂತ ಸೊ ನಮ್ ಶೋ ಮುಖಾಂತರ ಫಸ್ಟ್ ನಮ್ಮ ದೊಡ್ಡ ದೊಡ್ಡ ಸಾಷ್ಟಾಂಗ ಪ್ರಣಾಮಗಳು ಲಿವಿಂಗ್ ಇಟ್ಸ್ ಮೋರ್ ಆಫ್ ರೆಸ್ಪಾನ್ಸಿಬಲ್ ಲಿವಿಂಗ್ ಇವತ್ತು ಇದು ಇಷ್ಟ ಆಯ್ತಾ ಇದು ಕೊಂಡ್ಕೊ ಇದು ಇಷ್ಟ ಆಯ್ತಾ ಇದು ಯಾಕೋ ಕೊಂಡ್ಕೊಳ್ಳೋ ಶಕ್ತಿ ಬಂದ್ಬಿಟ್ಟಿದೆ ಇವತ್ತು ನನಗೆ ಕೊಂಡ್ಕೋ ಅದನ್ನು ಒಂದು ಕಡೆ ಹಾಕು ಬೇಡವಾ ಅದು ಹಂಗೆ ಹೋಗುತ್ತೆ ಸೊ ಇದನ್ನೆಲ್ಲ ಬದಲಾವಣೆಗಳು ನನ್ನ ಮನಸ್ಸಲ್ಲಿ ಆಗಲೇ ನಿಮ್ಮ ಬಗ್ಗೆ ತಿಳ್ಕೊಂಡಿದ ತಕ್ಷಣವೇ ಸಣ್ಣ ಸಣ್ಣ ಬದಲಾವಣೆಗಳು ನಾನು ಶುರು ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ಪುಟ್ಟ ಪುಟ್ಟ ಬದಲಾವಣೆ ವೆರಿ ಮದರೆಲ್ಲ ಮಾಡುವಾಗ ಮೇ ಬಿ ಚಿಕ್ಕ ವಯಸ್ಸಿತ್ತು ಅಥವಾ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಬೇರೆ ಇತ್ತು ಅನ್ಸುತ್ತೆ ಯಾಕೆ ಇವ್ರು ಹಿಂಗ್ ನಮ್ಗೆ ಹೇಳ್ತಾರೆ ಅಂತ ಇವತ್ತದು ಒಂದು ಸೈನ್ಸ್ ಆರ್ಟ್ ಮುಖಾಂತರ ನಮ್ಮ ಮುಂದೆ ಬಂದ್ ಕೂತಿದೆ ನಾನು ಮಾಡಿದ್ರೆ ನನ್ಗೆ ಏನಾಗುತ್ತೆ ಅನ್ನೋದು ಅರ್ಥ ಆಗುತ್ತೆ ನನ್ನ ಕತೆ ಬಿಡಿ ನನ್ನ ಮುಂದಿನ ಜನಾಂಗಕ್ಕೆ ನಾನು ಏನ್ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋದು ಅರ್ಥ ಆಗಿದೆ ಮ್ಯಾಮ್ ಸೊ ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ ಮಾಡಕ್ ಇಷ್ಟಪಡ್ತೀನಿ That. I have to thank you oh God, no. <laughs> for having invited me. That's yeah, but thing is, I, 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 gratitude towards uh, the nature, you know, what nature gives me, and that stays with me always. So that, that pushes me to do what I'm doing, uh, and uh, I feel so ever grateful. And whatever I have gained. In the process is like bonus after bonus. So, are they just the connecting connection to the nambumi taige, that itself is the biggest thing that I can be thankful for. Yeah, because I've also lived 40, 45 years mm. with zero connection. Mm. So, at 45, if I could connect myself to my my you know my who gave birth to me, yes. the the yes. mother earth. Mother earth. ಐ ಐ ಫೀಲ್ ಸೋ ಸೋ ಹ್ಯಾವ್ ಜನರೇಷನ್ ಥ್ಯಾಂಕ್ ಯು ಫಾರ್ ಅದು ಜೀವನ ನಡೆಸ್ತಾ ಇದ್ದೀರಾ ಆ ಜೀವನ ನಡೆಸ್ತಾ ಇದ್ದೀರಾ ನಿಮ್ದು ಈ ಒಂದು ಯಾವ ರೀತಿಯಾಗಿ ಕೋವಿಡ್ ಎಲ್ರಿಗೂ ಹರಡ್ತಾ ಅಂತ ಒಂದು ಭಯದಿಂದ ಇದ್ರು ಬಟ್ ಈ ಕೋವಿಡ್ ನೀವು ಮಾಡ್ತಾ ಇರೋಂಥ ಈ ಒಂದು ಕಾಂಪೋಸ್ಟ್ ಕೋವಿಡ್ ನಮ್ಮ ಎಲ್ರಿಗೂ ಹರಡ್ಲಿ ನಾವೆಲ್ಲರೂ ಅದನ್ನು ಅಳವಡಿಸ್ಕೊಳ್ಳೋಣ ನೆಗೆಟಿವಿಟಿಯಲ್ಲಿ ತೊಗೊಳೋದಲ್ಲ ಪ್ರತಿಯೊಂದರಲ್ಲೂ ಒಂದು ಪಾಸಿಟಿವಿಟಿ ಇದ್ದೇ ಇರುತ್ತೆ ಅದನ್ನು ತಗೊಂಡು ನಮ್ಮ ಜೀವನಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಬ ಬದಲಾವಣೆಗಳನ್ನು ತಂದುಕೊಂಡಾಗ ನೀವು ಹೇಳಿದಾಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಚೆನ್ನಾಗಿ ಕೊಡೋದು ಬೇಡ ಇರೋದಿದ್ದಾಗ ಕೊಡೋಷ್ಟು ಭೂಮಿಯನ್ನು ಕೊಡೋಷ್ಟು ಒಂದು ಜವಾಬ್ದಾರಿಯನ್ನು ನಾವು ತಗೊಳ್ ತಗೊಳ್ಳೋಣ ಅಂತ ಹೇಳ್ತಾ ಇವತ್ತು ವೆರಿ 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 ಆನರ್ಡ್ ಮ್ಯಾಮ್ ವೆರಿ ಆನರ್ಡ್ ಥ್ಯಾಂಕ್ ಯು ಆ್ಯಂಡ್ ಒಂದು ಅಂಶ ಮಾತ್ರ ನಾನು ತಗೊಳಕ್ಕಾಗಿದ್ದು ಬಟ್ ಐ ವುಡ್ ಲವ್ ಟು ಇನ್ವೈಟ್ ಯು ಅಗೇನ್ ಆ್ಯಂಡ್ ಅಗೇನ್ ಒನ್ ಒಂದೇ ಅರ್ಥ ಮಾಡ್ಕೊಳ್ಳೋಣ ಅದೇ ಥರನೇ ನೋಡಿದ್ರೂ ಸಹ ಒಂದೊಂದು ಅರ್ಥ ಮಾಡ್ಕೊಂಡು ಒನ್ ಒಂದು ಬದಲಾವಣೆ ತಂದ್ಕೊಂಡಿ ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳುವ ಅವಶ್ಯಕತೆ ಇವತ್ತಂತೂ ಡೆಫಿನೆಟ್ ಆಗಿ ಏನೂ ಇಲ್ಲ ಕಲ್ತ್ಕೊಳ್ಳೋಕ್ಕೆ ವಿಪರೀತವಾಗಿದೆ ನಾವೇನು ದೊಡ್ಡ ದೊಡ್ಡ ವಿಷಯಗಳನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಕಸ ನನ್ನ ಜವಾಬ್ದಾರಿ ಅಂತ ಮೊದಲು ಅಷ್ಟು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ ಅದು ಆ್ಯಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಮೇಡಮ್ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನೀವು ಹೋಗಿ ವರ್ಮ್ ರಾಣಿ ಪೇಜ್ ನೋಡಿದ್ರೆ ಟಾಪ್ ಟು ಬಾಟಮ್ ಎಲ್ಲ ನಮ್ಗೆ ಅರ್ಥ ಆಗೋಗುತ್ತೆ ಇಟ್ ಆಸ್ ಸೋ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ದಯವಿಟ್ಟು ಅಳವಡಿಸ್ಕೊಳ್ಳೋಣ ನಮ್ಮ ಜೀವನಕ್ಕೆ ಇವತ್ತು ಕಲ್ತ್ಕೊಳ್ಳೋದು ಭಾಳ ವಿಷಯ ಇದೆ ಇದು ಸಿಂಫಿನಿಯಾಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ ಐಟ್ಯೂನ್ಸ್ ಅಮೆಝಾನ್ ಅಲ್ಲೂ ಸಹ ಇರುತ್ತೆ ಅಲ್ಲಿ ಕೇಳಿ ಇಲ್ಲಿ ನೋಡಿ ಇವತ್ತು ಕೇಳೋದು ನೋಡೋದು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಅಳವಡಿಸ್ಕೊಳ್ಳೋದು ನಮ್ಮ ಜೀವನಕ್ಕೆ ಲೆಟಸ್ಟ್ ಟೇಕ್ ಒನ್ ಒಂದು ಸ್ಟೆಪ್ಪೇ ಇಡೋಣ ಬಟ್ ಇವತ್ತು ಆ ಸ್ಟೆಪ್ ಇಡೋಣ ಅಂತ ಕೇಳ್ಕೊಳ್ತಾ Thank you so much and thank you very much.